ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಮಾಲೂರಿನ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಜಿ ಎ ರಾಮೇಗೌಡ ಅವರು ಸೋಮವಾರ ನಾಮಪತ್ರ ಸಲ್ಲಿಸಿದರು. ಕಾರ್ಯಕರ್ತರೊಂದಿಗೆ ಮಾಲೂರಿನಲ್ಲಿ ರೋಡ್ ಶೋ ನಡೆಸುವ ಜಿ ಇ ರಾಮೇಗೌಡರು ಜೆ ಡಿ ಎಸ್ ಶಕ್ತಿ ಪ್ರದರ್ಶನ ಮಾಡಿದರು. ಅಲ್ಲಿಂದ ಕಾರ್ಯಕರ್ತರೊಟ್ಟಿಗೆ ತೆರಳಿ ತಹಸೀಲ್ದಾರ್ ಕಚೇರಿಯಲ್ಲಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ನನ್ನ ಕ್ಷೇತ್ರದಲ್ಲಿನ ಸ್ಥಳೀಯ ಸಮಸ್ಯೆಗಳೇ ನನ್ನ ಪ್ರಣಾಳಿಕೆಯಾಗಿದ್ದು, ಅದರಲ್ಲಿ ಬಡವರಿಗೆ ಉಚಿತವಾದ ನಿವೇಶನ, ಪಿನ್ ನಂಬರ್ ತೆಗೆಯುವುದು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವುದು, ಯುವಕರಿಗೆ ಉದ್ಯೋಗಾವಕಾಶಗಳನ್ನು ನೀಡುವುದು ಮತ್ತು ಉಚಿತ ಶಿಕ್ಷಣ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರೈತರು 24,000 ಕೋಟಿ ರು ಮನ್ನಾ ಮಾಡಿದರು. ಇದೀಗ ರಾಜ್ಯದಲ್ಲಿ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ಶ್ರೀಶಕ್ತಿ ಸಂಘಗಳ ಸಂಪೂರ್ಣ ಸಾಲ ಮನ್ನಾ ಮಾಡುವುದಾಗಿ ಭರವಸೆ ನೀಡಿದರು. ಮತ್ತು ಏನು ಕೋವಿಡ್ ಟೈಮ್ನಲ್ಲಿ ಅಣ್ಣನ ತಮ್ಮ ಮೀನ್ಸಪ್ಪಗಳು ಅಣ್ಣನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಎಲ್ಲ ಕುಟುಂಬಗಳಿಗೆ 10,000 ರೂಪಾಯಿಯನ್ನು ನಮ್ಮ ಸಂಬಂಧ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರನ್ನ ಕರೆಸಿ ನಾವು 10,000 ರೂಪಾಯಿಯನ್ನು ಪ್ರತಿ ಕುಟುಂಬಕ್ಕೆ ಕೊಟ್ಟಿದ್ದೀವಿ. ಯಾಕಂದರೆ ನಮ್ಮ ನಾನು ಲೋಕಲ್ ಲೋನು ಏನು ಕಷ್ಟ ಬಂದ್ರೂ ಈಗಿಂದ 20 ವರ್ಷದಿಂದಲೂ ಕಷ್ಟ ಅಂದವ್ರಿಗೆ ಸಹಾಯ ಮಾಡ್ತಾನೆ ಬಂದಿದ್ದೀನಿ, ಮುಂದೇನೂ ಮಾಡ್ತೀನಿ. ಆದರೆ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಜನಕ್ಕೆ ಏನು ನೆಸೆಸಿಟಿ ಇದೆ ಇವತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಹೆಲ್ತ್, ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಈ ಮೂರು ಬಹಳ ಮುಖ್ಯವಾಗಿದೆ. ಅದಕ್ಕೆ ಇವತ್ತು ಹೆಚ್ಚಿನ ಪ್ರಾಧಾನ್ಯತೆ ನಾನು ಕೊಡ್ತಾ ಇದ್ದೀನಿ, ಮುಂದಿನ ದಿನದಲ್ಲಿ ಕೊಡ್ತೀನಿ. ಈ ತಾಲೂಕಿನಲ್ಲಿ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರು ಮತ್ತು ಡೆವಲಪ್ಮೆಂಟ್ಗೆ ನಾನು ಶ್ರಮಿಸ್ತೀನಿ ಅಂತ ಹೇಳಿ. ನಮ್ಮ ಮಾಲೂರು ಜನತೆಗೆ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ, ಕ್ಷಣಿಕವಾಗಿ ಚುನಾವಣೆಗೋಸ್ಕರ ಬಂದು ಸರ್ವಿಸ್ ಮಾಡಿ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳೋರಿಗೆ ಮಣೆ ಹಾಕಿದೆ. 20 ವರ್ಷಗಳಿಂದ ಸರ್ವಿಸ್ ಮಾಡ್ತಾ ಇಲ್ಲೇ ಹುಟ್ಟಿ ಬೆಳೆದು ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಮ್ಮ ಯಜಮಾನರು ಜೆ ಡಿ ಎಸ್ ಪಕ್ಷದಿಂದ ಮಾಲೂರು MLA ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ತಾವೆಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಮನೆಯವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾಲೂರು ಜನತೆಯಲ್ಲಿ ಕೇಳ್ಕೊಡ್ತೀನಿ. ಇಂಥ ಸಂದರ್ಭದಲ್ಲಿ ರಾಮೇಗೌಡ ಇಲ್ಲ ಅಂತಿಲ್ಲ, ಕೋವಿಡ್ ಸಂದರ್ಭದಲ್ಲಿ ಹೇಳ್ಬಾರ್ದು. ಜನ ತುಂಬ ತೊಂದರೆ ಇದ್ದರು, ಇಲ್ಲಿನ ಆಡಳಿತ ಸರ್ಕಾರ ಅಂತೂ ತನಿಖೆ ಒಂದು ಚೂರು ಕೂಡ ಸ್ಪಂದಿಸಿಲ್ಲ. ಹೋಗಿ ಅವ್ರಿಗೆ ಆಕ್ಸಿಜನ್ ಬೇಡ, ಬೆಡ್ ಬೇಡ, ಮಾತ್ರೆ ಕೂಡ ಕೊಡೋ ಪರಿಸ್ಥಿತಿಯಲ್ಲಿದೆ. ಸರ್ಕಾರ ಕೇಳಿದ್ರೆ ಇಲ್ಲಿನ ಶಾಸಕರು ಕೇಳಿದ್ರೆ ಕೊಡಲಿಲ್ಲ. ನಾವು ಮೆಡಿಸಿನನ್ನು ಮಾಡಿ 10 ದಿವಸದಾಗಷ್ಟು ಮೆಡಿಸಿನ್ನು ಸುಮಾರು 5,000 ಕುಟುಂಬಗಳಿಗೆ ನಾವೇ ಮನೆಗೆ ಹೋಗಿ ತಲುಪಿದ್ದೀವಿ ಪಾಸಿಟಿವ್ ಬಂದವರಿಗೆ, ಮತ್ತು ಅಲ್ಲಿ ಬಂದು ಟೆಸ್ಟ್ ಮಾಡ್ತಿದ್ದಾರೆ. ಅದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ಅದ್ರ ನಂತರ ಪಾಪ ಎಷ್ಟೋ ಜನ ಪಾಪ ತಿಂಗಳಾಂಗಟ್ಟಿಗೆ ಸಂಬಂಧಿಲ್ಲ, ಸಂಬಳಗಳಿಲ್ಲ, ಟೀಚರ್ಸ್ ಆಟೋ ಸೇವೆಗೆ, ಹೋಮ್ ಗಾರ್ಡ್ಸ್ಗೆ, ಕಲಾವಿದರಿಗೆ, ಎಲ್ಲರನ್ನು ಗುರುತಿಸಿ ನಾವು ರೇಟಿದ್ದೀವಿ. ಮತ್ತು ಏನು ಕೋವಿಡ್ ಟೈಮ್ನಲ್ಲಿ ಅಣ್ಣನು ತಮ್ಮ ಮೀನ್ಸಪ್ಪಗಳು ಮುಂದೆ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಎಲ್ಲ ಕುಟುಂಬಗಳಿಗೆ 10,000 ರೂಪಾಯಿಯನ್ನು ನಮ್ಮ ಸಂಬಂಧ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರನ್ನ ಕರೆಸಿ ನಾವು 10,000 ರೂಪಾಯಿಯನ್ನು ಪ್ರತಿ ಕುಟುಂಬಕ್ಕೆ ಕೊಟ್ಟಿದ್ದೀವಿ. ಯಾಕಂದರೆ ನಮ್ಮ ನಾನು ಲೋಕಲ್ ಲೋನು ಏನು ಕಷ್ಟ ಬಂದ್ರೂ ಅದು ಚುನಾವಣೆ ಈಗಿಂದ 20 ವರ್ಷದಿಂದಲೂ ಕಷ್ಟ ಅಂದವ್ರಿಗೆ ಸಹಾಯ ಮಾಡ್ತಾನೆ ಬಂದಿದ್ದೀನಿ, ಮುಂದೇನೂ ಮಾಡ್ತೀನಿ. ಆದರೆ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಜನಕ್ಕೆ ಏನು ನೆಸೆಸಿಟಿ ಇದೆ ಇವತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಹೆಲ್ತ್, ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಈ ಮೂರು ಬಹಳ ಮುಖ್ಯವಾಗಿದೆ. ಅದಕ್ಕೆ ಇವತ್ತು ಹೆಚ್ಚಿನ ಪ್ರಾಧಾನ್ಯತೆ ನಾನು ಕೊಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಈ ತಾಲೂಕಿನಲ್ಲಿ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರು ಮತ್ತು ಡೆವಲಪ್ಮೆಂಟ್ಗೆ ನಾನು ಶ್ರಮಿಸ್ತೀನಿ ಅಂತ ಹೇಳಿ. ನಮ್ಮ ಮಾಲೂರು ಜನತೆಗೆ ಕೈ ಮುಗಿದು ಕೇಳ್ಕೊಳ್ಳೋದೇನಂದರೆ, ಕ್ಷಣಿಕವಾಗಿ ಚುನಾವಣೆಗೋಸ್ಕರ ಬಂದು ಸರ್ವಿಸ್ ಮಾಡಿ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳೋರಿಗೆ ಮಣೆ ಹಾಕಿದೆ.
20 ವರ್ಷಗಳಿಂದ ಸರ್ವಿಸ್ ಮಾಡ್ತಾ ಇಲ್ಲೇ ಹುಟ್ಟಿ ಬೆಳೆದು ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಮ್ಮ ಯಜಮಾನರು ಜೆ ಡಿ ಎಸ್ ಪಕ್ಷದಿಂದ ಮಾಲೂರು ಎಮ್ ಎಲ್ ಎ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ತಾವೆಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಮನೆಯವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾಲೂರು ಜನತೆಯಲ್ಲಿ ಕೇಳ್ಕೊಡ್ತೀನಿ. ಕಾರ್ಯಕರ್ತರು ಎಲ್ಲ ಪಕ್ಷದ ಅಭಿಮಾನಿಗಳು ಜೊತೆ ಬಂದು ಇವತ್ತು ಅಪ್ಲಿಕೇಶನ್ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಇವತ್ತು ನಮ್ಮ ಪಕ್ಷದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಸದಸ್ಯರು ಇವತ್ತು ಅಪ್ಲಿಕೇಶನ್ನಲ್ಲಿ ಸಲ್ಲಿಸಿದ್ದಾರೆ. ಮುಂದಿನ ಚುನಾವಣೆ ಪ್ರಚಾರಕ್ಕೆ ನಾವೆಲ್ಲ ಹೋಗಿದ್ದೀವಿ. ಇವತ್ತು ನಿಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಕುಮಾರನ್ನು ಮಾಡಿರ್ತಕ್ಕಂಥ ಪ್ರಾತಿನಿಧಿ ಪಂಚಾಯತ್ನ ಕಾರ್ಯಕ್ರಮಗಳ ಒಂದು ಬೇಸ್ ಮೇಲೆ ಇವತ್ತು ನಾವು ಚುನಾವಣೆಯನ್ನು ಫೇಸ್ ಮಾಡ್ತಾ ಇದ್ದೀವಿ. ಎಲ್ಲ ಬಡವರಿಗೆ, ರೈತರಿಗೆ, ಎಲ್ಲ ವರ್ಗದ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಪಂಚಾಯತ್ನ ಕಾರ್ಯಕ್ರಮ ಮತ್ತು ಕುಮಾರನ್ನು ಹಿಂದೆ ಮುಖ್ಯಮಂತ್ರಿಗಳಾದಾಗ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮುಂದಿಟ್ಟು ಇವತ್ತು ಜನಗಳಲ್ಲಿ ಮತವನ್ನು ಯಾಚನೆ ಮಾಡ್ತಾ ಇದ್ದೀನಿ. ಮುಂದೆ ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ನಾನು ಸಮೇತ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಲೋಕಲ್ ಸಮಸ್ಯೆಗಳನ್ನು ನನ್ನ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಪಿ ನಂಬರ್ ತೆಗಿತಕ್ಕಂಥದ್ದಿರ್ಬೋದು, ಮತ್ತು ಬಡವರಿಗೆ 20 ವರ್ಷದಿಂದ ಒಂದು ಸೈಟ್ ಕೊಟ್ಟಿಲ್ಲ ಸರ್ಕಾರದ ವತಿಯಿಂದ. ಇವತ್ತು ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ನಾನು ಪಾದಯಾತ್ರೆಯನ್ನು ಮತ್ತು ಮನೆ ಮನೆ ಭೇಟಿಯನ್ನು ಕೊಟ್ಟಾಗ ಅವರ ಸಮಸ್ಯೆಗಳನ್ನು ಎಷ್ಟೋ ಸಾವಿರಾರು ಕುಟುಂಬಕ್ಕೆ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದು ಸುಮಾರು 10-15 ವರ್ಷದಿಂದ ಪಾಪ ಬಾಡಿಗೆ ಮನೆಗಳಲ್ಲಿದ್ದಾರೆ. ಕೆಲವರಿಗೆ ಜಾಗ ಇಲ್ಲ ಮನೆ ಕಟ್ಟೋದಕ್ಕೆ, 8 ಅಡಿ 8 ಅಡಿ ಜಾಗದಲ್ಲಿ ಇವತ್ತು ಮನೆಗಳಿಲ್ಲದವೆ. ಅವ್ರನ್ನೆಲ್ಲ ಗುರುಸಿ 10,000 ಜನಕ್ಕೆ ಸೈಟ್ ಕೊಡ್ತಕ್ಕಂಥ ಒಂದು ನಾನು ಪ್ರಣಾಳಿಕೆಯಲ್ಲಿ ಚರ್ಚಿಸಿದ್ದೀನಿ. ಮತ್ತು 50,000 ಜನ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಒಳ್ಳೊಳ್ಳೆ ಇಂಡಸ್ಟ್ರೀಸನ್ನು ತರ್ತಕ್ಕಂಥದ್ದು, ಮತ್ತು ಭ್ರಷ್ಟಾಚಾರ ಮುಕ್ತ ಅಧಿಕಾರವನ್ನು ಆಡಳಿತವನ್ನು ನಡೆಸ್ತಕ್ಕಂಥದ್ದು, ಮತ್ತು ಎಲ್ಲ ರೀತಿಯ ಅಭಿವೃದ್ಧಿ. ನಾನೊಬ್ಬ ಇಂಜಿನಿಯರ್ ಆಗಿ ಈ ತಾಲೂಕಿಗೆ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕನ್ನೋದು ನನಗೆಲ್ಲ ಗೊತ್ತಿದೆ. ವಿಶೇಷವಾಗಿ ಮಾಲೂರಿನಲ್ಲಿ ರಸ್ತೆಗಳಿರ್ಬೋದು, ಮಾಲೂರು ಟೌನ್ಗೆ ಒಬ್ಬ ಹಿಂಗ್ರಸ್ತೆ ಇರ್ಬೋದು, ಬಸ್ ಸ್ಟ್ಯಾಂಡ್ 15-20 ವರ್ಷದಿಂದ ಹೇಗಿದೆ ಅದೇ ಥರ ಇದೆ, ಅದರಲ್ಲಿ 3-4 ವರ್ಷ ಏನೂ ಇಲ್ಲ ಅದರಲ್ಲಿ. ಮತ್ತು ಫ್ರಿಜ್ ಅಗಲೀಕರಣ ಆಗಿರ್ಬೋದು, ಇಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡೋದಕ್ಕೆ ಮಧ್ಯದಲ್ಲಿ ಜನತೆ ಮುಂದೆ ನಾವು ಒಟ್ಟಿದ್ವಿ. ನಮ್ಮನ್ನು ಮುಂದಿನ ದಿನಗಳಲ್ಲಿ 10ನೇ ತಾರೀಕು ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸಿದ್ರೆ ನಾವೇನು ಮಾಡ್ತೀವಿ ಅನ್ನೋದನ್ನು ಭಾಳ ಕ್ಲಿಯರಾಗಿ ನಮ್ಮ ತಾಲೂಕಿನ ಜನತೆ ಮುಂದೆ ಹೇಳಿ ನಾವು ಮತವನ್ನು ಕೇಳ್ತಾ ಇದ್ದೀವಿ. ನನಗೆ 100ಕ್ಕೆ 100ರಷ್ಟು ನಂಬಿಕೆ ಇದೆ, ಒಂದು ಬಾರಿ ನನಗೂ ಅವಕಾಶ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ 100ಕ್ಕೆ 100. ನಮ್ಮೆಲ್ಲರ ಮುಖಂಡರ ಒಂದು ಪ್ರಯತ್ನ ಶ್ರಮ, ಇವತ್ತು ಎಲ್ಲರೂ ಬೂತ್ ಮಟ್ಟದಲ್ಲಿ ಅಲ್ಲಿ ಹಳ್ಳಿಯಲ್ಲಿಯೂ ಮನೆ ಮನೆಯಲ್ಲೂ ಇವತ್ತು ಒಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನು ಸಹ 50,000 ಕುಟುಂಬಗಳಿಗೆ ಮನೆ ಒಳಗೆ ಹೋಗಿ ಅವರ ಕಷ್ಟಗಳನ್ನು ಕೇಳಿ ಅವರಿರ್ತಕ್ಕಂಥ ಮನೆಯನ್ನು ನೋಡಿ ಅವ್ರಿಗೆ ಏನು ನೆನಪಿದೆ ಅಲ್ಲ ನಾವು ನೋಟ್ ಮಾಡ್ಕೊಂಡು ಬಂದಿದ್ದೀವಿ. ಒಂದು ತಿಂಗಳಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ಕೆಲಸ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ರೀತಿಯ ಈ ತಾಲೂಕಿನ ಅಭಿವೃದ್ಧಿಗೆ ನಮ್ಮ ವಿದ್ಯಾವಂತನಾಗಿ ಬದಲಾವಣೆ ಮಾಡಲಿಲ್ಲ ಅಂದರೆ ಅಧಿಕಾರ ತಗೊಂಡು ನಾವೇನು ಮಾಡೋದನ್ನು ಎಲ್ಲ ರೀತಿಯ ಅವರಿಗೆ ನಮ್ಮ ಪಕ್ಷದ ಕುಮಾರಣ್ಣವರ ಆಶೀರ್ವಾದ ಇವತ್ತು ನಿಮ್ಮಲ್ಲಿದೆ. ಕುಮಾರಣ್ಣವರು ಮುಖ್ಯಮಂತ್ರಿಗಳು ಹಾಗೇ ಆಗ್ತಾರೆ ಈ ರಾಜ್ಯದಲ್ಲಿ. ಆ ಸಮಯದಲ್ಲಿ ನಮ್ಮ ತಾಲೂಕಿನ 15-20 ವರ್ಷ ಹಿಂದೆ ಹೋಗಿದೆ. 15-20 ವರ್ಷದ ಕೆಲಸಗಳನ್ನು 5 ವರ್ಷದಲ್ಲಿ ಮಾಡಬೇಕಂತೇಳಿ ನಾನು ಮಾಡ್ತೀನಿ ಅನ್ನೋ 100% ನಂಬಿಕೆ. ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮ ಸಹಕಾರ ನಮಗೆ ಬೇಕಾಗಿದೆ ಅಂತ ಹೇಳಿ ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ರಶ್ಮಿರಾಮೇಗೌಡ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸೈಯದ್ ಪರ್ವೀಜ್ ಅಹಮದ್.